दड्डलकाडु सरकारी आंग्ल माध्यम प्रौढ़शाली वार्षिक क्रीडाकूट शनिवार नड़ीतु। शाला दत्तु संस्थे श्री दुर्गा चारिटेबल ट्रस्ट अध्यक्ष प्रकाश अंचन ध्वजारोहण नेरवेरिसिदरु। बलिक बलून हारिसि बिट्टु क्रीडाकूट के चालने नीडिदरु। ಇದೇ ವೇಳೆ ಮಾತನಾಡಿದ ಅವರು ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಿಂಚಬೇಕೆನ್ನುವ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಪೋಷಕರ ಕನಸಾಗಿದೆ। ಅದರಿಂದ ಎಲ್ಲಾ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಸಾಧನೆಯ ಪಥದಲ್ಲಿ ಸಾಗಬೇಕು ಎಂದರು। ಪ್ರತಿಯೊಂದರಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡುವ ಮೂಲಕ ನಮ್ಮ ಶಾಲೆಯ ಮಕ್ಕಳು ರಾಜ್ಯ अंतर्राष्ट्रीय मट के हम नम नमेल पोषक मत श्रीदुर्ग चारिटेबल ऐन कनस कनस ईडे मकड़ू इवती क्रीडोत्सव ओलींपिक्स मादरी ना नम शिक्षक तेडी अदा यहाँ निम अदर पागल स्पर्धे भागवत सोलह एर ना सवाल स्वीक ಮುಂದಿನ ದಿನದಲ್ಲಿ ಒಬ್ಬ ಉತ್ತಮ ಓಟಗಾರ ಇರಬಹುದು। ಪ್ರತಿಯೊಂದು ಹಂತದಲ್ಲಿ ನಾವು ಅದನ್ನು ಭಾಗವಹಿಸಿಕೊಂಡು ನೀವು ಎಲ್ಲರಿಗೂ ಶುಭವನ್ನು ಆಶಿಸುತ್ತಾ ಬಂದಂತ ಎಲ್ಲ ಪೋಷಕ ವರ್ಗ ಹಾಗೆ ಎಲ್ಲರಿಗೂ ನಮ್ಮ ಇವತ್ತು ಮುಖ್ಯ ಅತಿಥಿಗಳಾಗಿರುವಂತಹ ಕೂಸಪ್ಪ ಪೂಜಾರಿ ಅವರು ನಮ್ಮ ಅವರ ಮಗ ಹೊರದೇಶದಲ್ಲಿದ್ದಾರೆ ಆದರೆ ಈ ಶಾಲೆಯ ಬಗ್ಗೆ ತುಂಬಾ ಅವರಿಗೆ ಪ್ರೀತಿ ಇದೆ। ಶಾಲಾ ಮೈದಾನದಲ್ಲಿ ಎನ್ಸಿಸಿ ಸ್ಕೌಟ್ ಗೈಡ್ ಬುಲ್ಬುಲ್ ಸೇರಿದಂತೆ 1200 ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು। ಮುಖ್ಯ ಅತಿಥಿ ಕೃಷಿಕ ಕೂಸಪ್ಪ ಪೂಜಾರಿ ಗೌರವ ವಂದನೆಯನ್ನ ಸ್ವೀಕರಿಸಿದರು। ರಾಜೇಶ್ ನೆಕ್ಕರೆ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸಿದರು। ಈ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗದ ಎಸ್‌ಡಿಎಂಸಿ ಕಾರ್ಯಾಧ್ಯಕ್ಷ ಪುರುಷೋತ್ತಮ ಮಂಚನ್, ಪ್ರಾಥಮಿಕ ಶಾಲಾ ಎಸ್‌ಡಿಎಂಸಿ ಉಪಾಧ್ಯಕ್ಷ ಬಾಲಕೃಷ್ಣಜಿ, सदस्य रामचंद्र पूजारी करंकी, पंचायत सदस्य पुअप्प मेंडन, मुख्य शिक्षक रमानंद, श्रीदुर्ग चारिटेबल ट्रस्ट सदस्य नवीन सेसगुरी, दिलीप डेचार, प्रवीण गौड़, अश्विन, पोषक नागेशियम, नागेश बालेहितलु, सुकुमार पंटवाला, शिक्षक मौरिस डिसोसा मोदलादवरु उपस्थितरिद्दरु। शाला क्रीडोत्सव प्रयुक्त शाला आवरण मैथ्स क्लब विद्यार्थिगळु अंगडी स्टाल हाकि व्यापार नडेसिदरु। पानीपुरी, चुरमुरी, कल्लंगडी, आइसक्रीम, अविल मिल्क, फ्रूट सलाड, सैंडविच मोदलाद तिंडी तिनिसुगळ स्टाल हाकिदरु। शाला विद्यार्थिगळु ग्राहकरागि भर्जरी व्यापार नडेसिदरु। ಈ ಮೂಲಕ ವ್ಯಾಪಾರ ವ್ಯವಹಾರ ನಿರ್ವಹಣೆಯನ್ನ ಅಭ್ಯಸಿಸಿದರು। ವ್ಯಾಪಾರದ ಮೂಲಕ ಬಂದ ಲಾಭವನ್ನ ಶಾಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಲಾಯಿತು। ಇಕೋ ಕ್ಲಬ್ ಮೂಲಕ ಹಸಿಕಸ ಒಣಕಸ ವಿಲೇವಾರಿಯ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿಯನ್ನ ನೀಡಿದರು। ದಡ್ಡಲಕಡು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ಎನ್ಸಿಸಿ ಮಂಜೂರಾಗಿದೆ। ಶಾಲೆಯ 8ನೇ ತರಗತಿಯ 30 ಮಂದಿ ವಿದ್ಯಾರ್ಥಿಗಳು ಅಧಿಕಾರಿಗಳಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ। ಸೋಮವಾರ ಮತ್ತು ಶುಕ್ರವಾರ 2 ದಿನ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ತರಬೇತಿಯನ್ನ ಪಡೆಯುತ್ತಿದ್ದಾರೆ। ಇದಕ್ಕೆ ಬೇಕಾದ ಸಮವಸ್ತ್ರ ಶೂ ಉಚಿತವಾಗಿ ದೊರೆತಿದೆ। ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳ ಪೈಕಿ ದಡ್ಡಲಕಾಡು ಶಾಲೆಯಲ್ಲಿ ಎನ್ಸಿಸಿ ದಳ ಇರುವುದು ಶಾಲೆಗೆ ಹೆಮ್ಮೆಯ ವಿಚಾರವಾಗಿದೆ। ಶನಿವಾರ ನಡೆದ ಶಾಲಾ ಕ್ರೀಡಾಕೂಟದ ಪಥಸಂಚಲನದಲ್ಲಿ ಎನ್ಸಿಸಿ ಕೆಡೆಟ್ಗಳು ಆಕರ್ಷಣೆಯನ್ನ ಹೆಚ್ಚಿಸಿದರು। ಸನೀಪ್ ಸಾಧ್ಯನ್, ವಿ4 ನ್ಯೂಸ್, ಬಂಟ್ವಾಳ।